ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ಲೋಕ ಚಾನೆಲ್ಗೆ ಸ್ವಾಗತ. ನಮ್ಮ ರಾಜ್ಯದ ರೈತರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದಿಂದ 25 ಕೋಟಿ ರೂಪಾಯಿಯಷ್ಟು ಹಣ ರೈತರಿಗೆ ಬಿಡುಗಡೆ ಆಗಲಿದೆ. ಎಲ್ಲ ಒಂದು ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಕೊಟ್ಟಿದ್ದೇನೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಇಂಥದೇ ರೈತರ ಹೊಸ ಹೊಸ ವಿಡಿಯೋಗಳನ್ನು ಮೊದಲು ನೋಡಲು ಪಕ್ಕದಲ್ಲಿ ಕಾಣಿಸೋ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನೋ ಬಟನ್ನ ತಪ್ಪದೇ ಒತ್ತಿ. ನೀವು ಕೂಡ ರೈತರಾಗಿದ್ದರೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹೌದು, ನಮ್ಮ ರಾಜ್ಯದಲ್ಲಿ ಈಗಾಗಲೇ ಬಜೆಟನ್ನು ಯಶಸ್ವಿಯಾಗಿ ಯಡಿಯೂರಪ್ಪನವರು ಮನ್ನಣೆ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಈ ಬಾರಿಯ ಬಜೆಟ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯ ಬಜೆಟ್ ಅಂತಾನೆ ಹೇಳಬಹುದು. 1 ರೂಪಾಯಿ ಕೂಡ ಹೆಚ್ಚಿನ ಒಂದು ತೆರಿಗೆಯನ್ನು ಹಾಕಿಲ್ಲ. ನಮ್ಮ ರಾಜ್ಯದೆಲ್ಲ ಒಂದು ಕೃಷಿಕರಿಗೆ ಮತ್ತು ಸಾಮಾನ್ಯ ವರ್ಗದವರಿಗೂ ಕೂಡ ಈ ಬಾರಿಯ ಬಜೆಟ್ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ರೈತರಿಗೂ ಕೂಡ ಹಲವಾರು ಯೋಜನೆಗಳನ್ನ ಭರ್ಜರಿ ಗುಡ್ ನ್ಯೂಸ್ ಗಳನ್ನ ನೀಡಿದ್ದಾರೆ ಫ್ರೆಂಡ್ಸ್ ಯಡಿಯೂರಪ್ಪನವರು. ಇದರಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ 25 ಕೋಟಿ ರೂಪಾಯಿಗಳ ಒಂದು ಮೀಸಲಿಡುವುದಾಗಿ ಹೇಳಿದ್ದಾರೆ. ಹೌದು ಗೆಳೆಯರೆ, ಏನಿದು ಮಾಹಿತಿ ಅಂದ್ರೆ ಕೃಷಿ ಕ್ಷೇತ್ರಕ್ಕೆ ಒಟ್ಟು ಈ ಬಾರಿ 31,28 ಕೋಟಿ ರೂಪಾಯಿಗಳ ಒಂದು ಅನುದಾನವನ್ನ ಭರ್ಜರಿ ಗಿಫ್ಟ್ ಅನ್ನ ನೀಡಿದ್ದಾರೆ ಫ್ರೆಂಡ್ಸ್. ಹೌದು, ಇದಿಷ್ಟಲ್ಲದೆ ಹಲವಾರು ರೈತರು ಬೆಳೆಯುವ ಹಸಿರೆಲೆ ಗೊಬ್ಬರ ಮತ್ತು ಸಾವಯವ ಕೃಷಿಧಾನ್ಯ ಮಾರಾಟಕ್ಕೆ ಈ ಮಾರುಕಟ್ಟೆಯನ್ನು ಶೀಘ್ರವೇ ಸ್ಥಾಪನೆ ಮಾಡಲಿದ್ದಾರೆ. ಇದರಿಂದ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಒಂದು ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಇದೇ ರೀತಿ ಹಲವಾರು ರೈತರು ಬೆಳೆಯುವ ಅಡಿಕೆ ಒಂದು ಬೆಳೆಗೆ ಪರಿಹಾರದ ಒಂದು ಬೆಲೆಯನ್ನು ಕೂಡ ಕೊಟ್ಟಿದ್ದಾರೆ. 25 ಕೋಟಿ ರೂಪಾಯಿಗಳನ್ನು ಅಡಿಕೆ ಬೆಳೆಗೆ ಪರಿಹಾರದ ಬೆಲೆಯಾಗಿ ಈ ಬಾರಿ ಘೋಷಣೆ ಕೂಡ ಮಾಡಿದ್ದಾರೆ. ಎಲ್ಲ ಒಂದು ಸಾವಯವ ಕೃಷಿ ಉತ್ತೇಜನಕ್ಕಾಗಿ 500 ಕೋಟಿ ರೂಪಾಯಿಗಳನ್ನು ಈ ಬಾರಿ ನೀಡಿದ್ದಾರೆ ಫ್ರೆಂಡ್ಸ್. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಮ್ಮ ರಾಜ್ಯದೆಲ್ಲ ರೈತರಿಗೆ. ಇದೇ ರೀತಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ, ಹೌದು ಗೆಳೆಯರೆ, ಕೇವಲ ರೈತರ ಮಕ್ಕಳಿಗೆ 50%, ಇನ್ನು ಮುಂದೆ ಏರಿಕೆ ಕೂಡ, ಅಂದರೆ ಮೀಸಲಾತಿಯಲ್ಲಿ ಏರಿಕೆ ಮಾಡಿದ್ದಾರೆ. ಮೊದಲು ಕೇವಲ 40% ಮಾತ್ರವೇ ಏರಿಕೆ ಇತ್ತು. ಇದರಿಂದ ಎಲ್ಲ ಒಂದು ರೈತರು ಅವರ ಒಂದು ಮಕ್ಕಳಿಗೆ ಹೆಚ್ಚಿನ ಒಂದು ಸೀಟ್ಗಳು ಲಭ್ಯವಾಗ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ ಆಗಲ್ಲ, ಮೊದಲು ರೈತರ ಮಕ್ಕಳಿಗೆ ಒಂದು ಹೆಚ್ಚಿನ ಆದ್ಯತೆ ಅಂತ ಹೇಳ್ಬೋದು. ಮೀಸಲು ಇವಾಗ 50%ಕ್ಕೆ ಏರಿಕೆಯನ್ನು ಮಾಡಿದ್ದಾರೆ ಫ್ರೆಂಡ್. ಇನ್ನು ಇದೇ ರೀತಿ ಮೊದಲು ಸಣ್ಣ ಒಂದು ಟ್ರ್ಯಾಕ್ಟರ್ಗಳಿಗೆ ನೀಡ್ತಾ ಇರುವ ಒಂದು ಸಹಾಯಧನವನ್ನು ಇವಾಗ ದೊಡ್ಡ ಟ್ರ್ಯಾಕ್ಟರ್ಗಳು, ಅಂದರೆ 25-45 PTO HP ಟ್ರ್ಯಾಕ್ಟರ್ಗಳಿಗೆ ವಿಸ್ತರಣೆಯನ್ನು ಮಾಡಿದ್ದಾರೆ. ಮೊದಲು ಕೇವಲ ಸಣ್ಣ ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡಲು ಮಾತ್ರವೇ ನಮ್ಮ ಸರ್ಕಾರ ಸಹಾಯಧನ ನೀಡ್ತಾ ಇತ್ತು. ಆದರೆ ಇದರಿಂದ ಹಲವಾರು ರೈತರು ದೊಡ್ಡ ಒಂದು ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡ್ತಾ ಇರಲಿಲ್ಲ. ಆದರೆ ಇವಾಗ 45 PTO HP ತನಕ ಇಂಥ ಒಂದು ಟ್ರ್ಯಾಕ್ಟರ್ಗಳಿಗೂ ಕೂಡ ಈ ಒಂದು ಸಹಾಯಧನ ವಿಸ್ತರಣೆ ಮಾಡಿದ್ದು ಎಲ್ಲ ರೈತರಿಗೆ ಹಣದ ಯಾವುದೇ ಒಂದು ತೊಂದರೆ ಆಗದಂತೆ ಟ್ರ್ಯಾಕ್ಟರ್ ಕೂಡ ಸಿಗಲಿದೆ. ಇನ್ನು ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ಫ್ರೆಂಡ್ಸ್, ಎಲ್ಲ ಒಂದು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವವರಿಗೆ. ಹೌದು ಫ್ರೆಂಡ್ಸ್, ಮೊದಲು ತೋಟಗಾರಿಕಾ ಬೆಳೆಗಳಿಗೆ ರಫ್ತು ಮಾಡುವಲ್ಲಿ ತುಂಬ ಸಮಸ್ಯೆ ಆಗ್ತಾ ಇತ್ತು. ಆದರೆ ಇವಾಗ ಇಂಥ ಒಂದು ಬೆಳೆ ರಫ್ತಿಗಾಗಿ ವಿಮಾನ ನಿಲ್ದಾಣದಲ್ಲಿ ಸೌಲಭ್ಯವನ್ನು ಮಾಡುತ್ತಾರೆ ಪ್ರತ್ಯೇಕ ರೈತರಿಗೆ. ಹೌದು ಫ್ರೆಂಡ್ಸ್, ಈ ಒಂದು ಭರ್ಜರಿ ಗುಡ್ ನ್ಯೂಸ್ಗಳು ನಿಮಗೆ ಇಷ್ಟವಾದರೆ ಕಮೆಂಟಲ್ಲಿ ಸೂಪರ್ ಬಜೆಟ್ ಅಂತ ಕಮೆಂಟ್ ಮಾಡಿ. ನಿಮಗೆ ನಮ್ಮ ಚಾನಲ್ ಕೂಡ ಇಷ್ಟವಾಗ್ತಾಯಿದ್ರೆ ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ರೈತರೆಲ್ಲ ಒಂದು ಹೊಸ ಯೋಜನೆಗಳನ್ನು ಮೊದಲು ನೋಡಲು ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಬಟನ್ ಬರುತ್ತೆ, ಅದನ್ನು ತಪ್ಪದೇ ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೀವು ಮೊದಲು ಪಡ್ಕೋಬಹುದು.